ಕಾಂಗ್ರೆಸ್ ವರಿಷ್ಠರ ಭೇಟಿಗೆ ದೆಹಲಿಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಟೂರ್ ಹೊರಟಿದ್ದಾರೆ. ಜೊತೆಗೆ ಡಿಸಿಎಂ ಹಾಗೂ ಹೋಮ್ ಮಿನಿಸ್ಟರ್ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕಾಂಗ್ರೆಸ್ ವರಿಷ್ಠರ ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೊರಟಿದ್ದಾರೆ. ದಿಢೀರಂತ ದೆಹಲಿಗೆ ಟೂರ್ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಡಿಸಿಎಂ ಶಿವಕುಮಾರ್ ಅವರು ಹಾಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರಯಾಣವನ್ನ ಬೆಳೆಸಿರುವಂತದ್ದು. ನಿನ್ನೆ ಸಿಎಲ್ಸಿ ಸಭೆ ಮುಗಿಸಿ ಇವತ್ತು ದೆಹಲಿಗೆ ಪ್ರವಾಸವನ್ನ ಹಮ್ಮಿಕೊಂಡಿರುವಂತದ್ದು. ದಿಢೀರ್ ರಾಜಕೀಯ ಬೆಳವಣಿಗೆಗೆ ಹಾಗಾದ್ರೆ ಕಾರಣ ಏನು? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವ್ರ ಜೊತೆ ಯಾಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇಡೀ ಸ್ಟೋರಿಯನ್ನ ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗುತ್ತೆ. ದೆಹಲಿ ಪ್ರಯಾಣದ ಹಿಂದಿರುವ ಸೀಕ್ರೆಟ್ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಹೋಗುತ್ತೆ. ದೆಹಲಿಗೆ ಪ್ರಯಾಣ ಬೆಳೆಸುವ ಮುಂಚೆ ಪರಮೇಶ್ವರ್ ಅವರು ಏನ್ ಹೇಳಿಕೆಯನ್ನ ಕೊಟ್ರು, ಡಿಸಿಎಂ ಡಿ ಕೆ ಶಿವಕುಮಾರ್ ಏನು ಮಾಹಿತಿಯನ್ನ ಬಿಚ್ಚಿಟ್ರು, ಎಲ್ಲವನ್ನು ಕೂಡ ಇಂಚಿಂಚಾಗಿ ನಾವು ಸುದ್ದಿಯನ್ನ ಕೊಡ್ತಾ ಹೋಗ್ತೀವಿ. ಸಿಎಂ ದೆಹಲಿ ಪ್ರವಾಸದ ಹಿಂದಿರುವ ಸಂದೇಶ ಹಾಗಾದ್ರೆ ಏನು, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾವಿವತ್ತು ಸವಿಸ್ತಾರವಾಗಿ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಇದು ಫ್ರೀಡಂ ಟಿವಿಯ ವಿಶೇಷ ಇನ್ಸೈಡ್ ಮಾಹಿತಿ. ಕಾಂಗ್ರೆಸ್ ವರಿಷ್ಠರ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿದ್ದಾರೆ ರಾಹುಲ್ ಗಾಂಧಿ ಅವರು, ಅವರನ್ನ ಭೇಟಿ ಮಾಡೋದಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸಡನ್ ಆಗಿ ದೆಹಲಿಗೆ ಹೊರಟಿದ್ದಾರೆ. ಅವರು ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಹಾಗೆ ಹೋಮ್ ಮಿನಿಸ್ಟರ್ ಆಗಿರುವಂತಹ ಜಿ ಪರಮೇಶ್ವರ್ ಅವರು ಕೂಡ ಹೊರಟಿದ್ದಾರೆ. ನಿನ್ನೆ ತಾನೇ ಸಿಆರ್ ಪಿ ಸಭೆ ಆಯ್ತು. ಆ ಸಭೆ ಆಗಿದ ತಕ್ಷಣ ದಿಢೀರಂತ ಈಗ ರಾಜಕೀಯವಾಗಿ ಬೆಳವಣಿಗೆ ಆಗಿದೆ. ಇದಕ್ಕೆ ಕಾರಣ ಏನು? ಹಾಗಾದ್ರೆ ಈ ಪ್ರಯಾಣದ ಕುರಿತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇಷ್ಟು ದಿನ ಯಾವುದೇ ಒಂದು ದಿಢೀರಂತ ಮೀಟಿಂಗ್ ಆಗೋದಕ್ಕೆ ಅಥವಾ ಪ್ರಯಾಣ ಮಾಡೋದಾದ್ರೆ ಸಿಎಂ ಜೊತೆಗೆ ಕೇವಲ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇರ್ತಿದ್ರು. ಇವತ್ತು ದಿಢೀರಂತ ಹೋಮ್ ಮಿನಿಸ್ಟರ್ ಕೂಡ ಇವರ ಜೊತೆಗೆ ಪ್ರಯಾಣ ಮಾಡ್ತಿದ್ದಾರೆ. ಯಾಕೆ, ಏನಿರಬಹುದು ಇದರ ರಹಸ್ಯ ಅನ್ನೋದನ್ನ ಫ್ರೀಡಂ ಟಿವಿ ನಿಮಗೆ ಬಹಿರಂಗಗೊಳಿಸುತ್ತೆ. ಕೆಲ ದಿನಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಗವರ್ನರ್ ಅವರು ಕೊಟ್ಟಿದ್ರು. ಈ ವಿಚಾರವಾಗಿ ಕೋರ್ಟ್ನ ಮೊರೆ ಕೂಡ ಮುಖ್ಯಮಂತ್ರಿಯವರು ಹೋಗಿದ್ರು. 29ನೇ ತಾರೀಕಿಗೆ ಈ ಪ್ರಕರಣ ಮುಂದಿನ ಭಾಗ ಏನು ಅನ್ನೋದು ತಿಳಿಯುತ್ತೆ. ಕೆಲ ದಿನಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅವರು ಅನುಮತಿಯನ್ನ ಕೊಟ್ಟಿದ್ರು. ಈ ವಿಚಾರವಾಗಿ ಕೋರ್ಟ್ನ ಮೊರೆ ಕೂಡ ಹೋಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. 29ಕ್ಕೆ ಪ್ರಕರಣದ ಮುಂದಿನ ಭಾಗ ಏನು ಅನ್ನೋದು ತಿಳಿಯುತ್ತೆ. ಅಲ್ಲಿಯವರೆಗೂ ಸೇಫ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದರ ಬೆನ್ನಲ್ಲೇ ದೆಹಲಿ ಪ್ರವಾಸದ ಹಿಂದಿರುವ ಸಂದೇಶ ಏನು ಹಾಗಾದ್ರೆ ಅಂತ ನೋಡೋದಾದ್ರೆ, ಸಂಜೆ ಅಧ್ಯಕ್ಷರಾದ ಖರ್ಗೆ ಅವರ ಜೊತೆ ಸಭೆ ನಡೆಸ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ವರಿಷ್ಠರನ್ನ ಭೇಟಿಯಾಗ್ತಾರೆ ಪರಂ, ಡಿ ಕೆ ಹಾಗೆ ಸಿದ್ದು. ಎಲ್ಲಾ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಈ ನಾಯಕರು ಬಿಚ್ಚಿಡ್ತಾರೆ ಹೈಕಮಾಂಡ್ನ ಮುಂದೆ. ಮುಂಚಿನ ಹೋರಾಟದ ಸಲಹೆಯನ್ನ ಪಡೆಯಲಿದ್ದಾರೆ ಈ ನಾಯಕರು. ಆದ್ರೆ ಇಲ್ಲಿರೋ ನಾವು ಹೇಳೋದಕ್ಕೆ ಹೊರಟಿರುವಂತಹ ಇಂಪಾರ್ಟೆಂಟ್ ವಿಚಾರನೇ ಬೇರೆ ಇದೆ. ಚರ್ಚೆಗೆ ಬರುವ ವಿಚಾರ ಸಿಎಂ ಪಟ್ಟದ ವಿಚಾರ. ಕೆಲ ದಿನಗಳ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಗವರ್ನರ್, ಈ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದ ಮುಖ್ಯಮಂತ್ರಿ. ಎಲ್ಲ ವಿಚಾರವನ್ನ ಕೂಡ ನಿಮ್ಮ ಫ್ರೀಡಂ ಟಿವಿ ಬಹಿರಂಗಗೊಳಿಸುತ್ತೆ. 21ಕ್ಕೆ ಪ್ರಕರಣದ ಮುಂದಿನ ಭಾಗ ತಿಳಿಯುತ್ತೆ. ಎಲ್ಲೂ ಕೂಡ ಈ ವಿಚಾರ ನಿಮ್ಗೆ ಸಿಗೋದಿಲ್ಲ. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ಅಂದ್ರೆ ಪೊಲಿಟಿಕಲ್ ನ್ಯೂಸ್. ಇಂಚಿಂಚು ಮಾಹಿತಿಯನ್ನ ಹೊರ ಹಾಕ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಪ್ರಯಾಣ, ಸಂಜೆ ಅಧ್ಯಕ್ಷರಾದ ಖರ್ಗೆಯೊಂದಿಗೆ ನಡೆಯುವಂತಹ ಸಭೆನ, ಅಂದ್ರೆ ಈ ಸಭೆಯಲ್ಲಿ ಎಲ್ಲ ರಾಜ್ಯದ ನಾಯಕರು ಕೂಡ ಭಾಗವಹಿಸಲಿದ್ದಾರೆ. ಎಸ್, ಹಾಗಾದ್ರೆ ಏನಪ್ಪ ಅಂತ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಕೇಳೋದಾದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಯಾವುದೇ ಒಂದು ಪ್ರಯಾಣವನ್ನ ಬೆಳೆಸೋದಾದ್ರೆ ಅಥವಾ ಮೀಟಿಂಗ್ಗಳಿಗೆ ಅಟೆಂಡ್ ಆಗೋದು ಕೇವಲ ಸಿಎಂ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಇದೀಗ ಪರಂ ಕೂಡ ಅವ್ರ ಜೊತೆ ಹೊರಟಿದ್ದಾರೆ. ಹಾಗಾದ್ರೆ ಏನಕ್ಕೆ ಅವರು ಜೊತೆಲಿ ಹೋಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಎಸ್, ಇಲ್ಲಿರೋ ಇಂಪಾರ್ಟೆಂಟ್ ವಿಚಾರವೇ ಬೇರೆ.
ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಗೆ ಇದೀಗ ಕ್ಷಣಗಣನೆ ಶುರುವಾಗಿರುವಂತದ್ದು. ಕೋರ್ಟ್ 29ನೇ ತಾರೀಕು ನೀಡುವ ಆದೇಶದ ಮೇಲೆ ನಿಂತಿದೆ ಸಿಎಂನ ಭವಿಷ್ಯ. ಸಿಎಂ ವಿರುದ್ಧವಾಗಿ ಆದೇಶ ಬಂದ್ರೆ ಸಿಎಂ ಕಂಟಕ ಫಿಕ್ಸ್. ಚರ್ಚೆಗೆ ಬರುವ ವಿಚಾರ ಸಿಎಂ ಬದಲಾಗುವಂತಹ ನಿರೀಕ್ಷೆಗಳಿವೆ. ರಾಜ್ಯದ ಮುಖ್ಯಮಂತ್ರಿಯ ಬದಲಾವಣೆಗೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಕೋರ್ಟ್ 29ನೇ ತಾರೀಕು ಏನ್ ನೀಡುತ್ತೆ ಆದೇಶ ಅನ್ನೋದ್ರ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿರುವಂತದ್ದು. ಎಸ್, ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಗೆ ಇದೀಗ ಕ್ಷಣಗಣನೆ ಶುರುವಾಗಿರುವಂತದ್ದು. ಕೋರ್ಟ್ 29ನೇ ತಾರೀಕು ನೀಡುವ ಆದೇಶದ ಮೇಲೆ ಸಿಎಂ ಭವಿಷ್ಯ ನಿಂತಿರುವಂತದ್ದು. ಸಿಎಂ ವಿರುದ್ಧವಾಗಿ ಆದೇಶ ಏನಾದ್ರೂ ಬಂದ್ರೆ ಸಿಎಂಗೆ ಪಕ್ಕಾ ಕಂಟಕ ಫಿಕ್ಸ್ ಆಗುವಂತದ್ದು. ಒಲ್ಲದ ಮನಸ್ಸಿನಿಂದ ಕುರ್ಚಿಯನ್ನ ಬಿಟ್ಕೊಡ್ಲೇಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಕುರ್ಚಿಯನ್ನ ಬಿಟ್ರೆ ಹಾಗಾದ್ರೆ ಮುಂದಿನ ಆಯ್ಕೆ ಏನು? ಎಂಬಿ ಪಾಟೀಲ, ಡಿ ಕೆ ಶಿವಕುಮಾರ ಅನ್ನುವಂತಹ ಪ್ರಶ್ನೆ ಮುಂದಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ಗೆ ಏನಾದ್ರೂ ಕುರ್ಚಿ ಒಲಿಯತ್ತ ಅಥವಾ ಸತೀಶ್ ಜಾರಕಿಹೊಳಿಗ? ಇವರು ಯಾರು ಅಲ್ಲವೇ ಅಲ್ಲ. ಹಂಗಾದ್ರೆ ಇಷ್ಟು ಹೆಸರುಗಳನ್ನ ಏನ್ ಹೇಳಿದ್ವಿ, ಅವ್ರು ಯಾರು ಕೂಡ ಈ ಪಟ್ಟವನ್ನ ಅಲಂಕರಿಸೋಲ್ಲ. ಸಿಎಂ ಕುರ್ಚಿ ಆಸೆಗೆ ಎಳ್ಳು ನೀರನ್ನ ಡಿ ಕೆ ಶಿವಕುಮಾರ್ ಅವರು ಬಿಟ್ಟಿದ್ದಾರೆ. ಪರಮೇಶ್ವರ್, ಸತೀಶ್ ಕೂಡ ರೇಸ್ನಲ್ಲಿ ಇಲ್ಲವೇ ಇಲ್ಲ. ಎಂ ಬಿ ಪಾಟೀಲ್ ಹಾಗೂ ಬೇರೆಯವರಂತೂ ಇದರ ಬಗ್ಗೆ ಕನಸನ್ನು ಕೂಡ ಕಾಣ್ತಾ ಇಲ್ಲ. ಹಾಗಾದ್ರೆ ಯಾರು ಸಿಎಂ? ಯಾಕಂದ್ರೆ ಈಗಾಗಲೇ ಫಿಕ್ಸ್ ಆಗೋಗಿದೆ ಮುಂದಿನ ಸಿಎಂ ಯಾರು ಅಂತ. ಹಾಗಾದ್ರೆ ಯಾರು ಆ ಮುಂದಿನ ಸಿಎಂ? ರಾಜ್ಯದ ಮುಂದಿನ ಧಣಿಯಾಗಲು ಹೊರಟಿರುವವರು ಯಾರು? ಹಾಗಾದ್ರೆ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಫ್ರೀಡಂ ಟಿವಿ ಬಿಚ್ಚಿಡಲಿದೆ. ಮುಂದಿನ ಸಿಎಂ ಯಾರಾಗ್ತಾರೆ? ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನ ಬಿಟ್ಕೊಡ್ತಾರ? ಎಲ್ಲಾ ರಹಸ್ಯಗಳನ್ನ ನಿಮ್ಮ ಫ್ರೀಡಂ ಟಿವಿ ಬಿಚ್ಚಿ ಬಯಲಿಗಿಳಿಯತ್ತೆ. ಅದಕ್ಕಿಂತ ಮುಂಚೆ, ಅಂದ್ರೆ ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ, ಡಿ ಕೆ ಶಿವಕುಮಾರ್ ಹಾಗೆ ಪರಂ ಏನ್ ಹೇಳಿದ್ದಾರೆ ಸಿಎಂ ಕುರಿತಾಗಿ, ಸಿಎಂನ ಪಟ್ಟದ ಕುರಿತಾಗಿ ನೋಡ್ಕೊಂಡ್ ಬರೋಣ. ಬನ್ನಿ, ನಾವು ಡಿಪಾರ್ಟ್ಮೆಂಟ್ ಸೇರಿದೆ, ಎಲ್ಲ ಸೇರಿದೆ. ಪ್ರಮುಖವಾದ ವಿಚಾರ ಏನ್ ಸರ್ ಈಗ ಹೈಕಮಾಂಡ್ ಭೇಟಿಯ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು, ಆದ್ರೂ ಕೂಡ ನಾವು ಇದೆಲ್ಲ ಆದ್ಮೇಲೆ ಪಕ್ಷಕ್ಕೆ ಹೈಕಮಾಂಡ್ ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು. ಇವತ್ ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ರಿ, ಒಂದು 15 ಬಿಲ್ ವಾಪಸ್ ಕಳ್ಸಿಕೊಟ್ಟಿದ್ದಾರೆ ಅಂತ ನಾವೇನ ನಾವು ಮಾಡಿದ್ವಿ. ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ ಮಾಡಲಿ, ನಾನು ತಪ್ಪು ಅಂತ ನಾನು ಹೇಳುದಿಲ್ಲ. ಆದ್ರೆ ಎಲ್ಲ ಬಿಲ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರ್ಬೇಕು. ಬಿಜೆಪಿ MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಇವೆಲ್ಲ ಇದೆ, ಇವೆಲ್ಲ ಕುತ್ಕೊಂಡು ಚರ್ಚೆ. ಸಂಘರ್ಷ ಮುಂದುವರಿಯುತ್ತೆ ಸರ್? ಇಲ್ಲ, ರಾಜ್ಯಪಾಲ್ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದೆಯಾ? ಸರ್ಕಾರ ಬೀಳಿಸೋಕೆ ಪ್ರಯತ್ನ? ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳುದಿಲ್ಲ, ನಮ್ ಕೆಲಸ ನಾವು ಮಾಡ್ತೀವಿ ಸರ್. ಜಿಂದಾಲ್ ನೀವು ಕೂಡ ವಿರೋಧ ವ್ಯಕ್ತಪಡಿಸಿ ನೋಡ್ರಿ. ಜಿಂದಾಲ್ ನಮ್ಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನ್ ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದೀವಿ. ಸರ್ಕಾರ ಈಗೇನು ನಾವು ಹೊಸದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನ ರಾಟಿಫೈ ಮಾಡಿ ಅವ್ರಿಗೆ ಸೇರ್ ಮಾಡಿಕೊಟ್ಟಿದ್ವಿ. ನಮ್ಮ ಪಕ್ಷದ ವರಿಷ್ಠರು ಬಂದಿದ್ದಾರೆ, ಅದಕ್ಕಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಬಂದಿದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಏನ್ ಚರ್ಚೆ ಆಗುತ್ತೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅದು ಹೋದ್ಮೇಲೆ ಗೊತ್ತಾಗ. ಈಗ ಹೈಕಮಾಂಡ್ ಏನು ಬನ್ನಿ ಅಂತ ಕರೆದಿಲ್ಲ, ತಾವೇ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋಗ್ತಾ ಇದ್ದೀವಿ. ಇಲ್ಲ, ನಾವೆಲ್ಲ ಸ್ವಯಂ ಪ್ರೇರಿತವಾಗಿ, ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದೆ, ಅವರು ಹೋಗ್ತಿದ್ದಾರೆ. ನಾವು ನಮಗೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ. ಮನೆಗಳನ್ನ ಹೋಮ್ ಮಿನಿಸ್ಟರ್ಗೆ ಕೇಳ್ಕೊಂಡು ಬಂದು ಮನೆಗಳಿಗೆ ಇಟ್ಕೊಂಡಿರುತ್ತೆ.
ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕು ಅಂತ ಹೇಳಿ ಸಿಗರೆಟ್ಗೆ ಈ ಮೂಡ ವಿಚಾರದಲ್ಲಿ ವಿವರಣೆ ಏನಾದ್ರು ಕೊಡ್ಲಿಕ್ಕೆ ಹೋಗ್ತಾರೆ? ಇಲ್ಲ, ನಮಗೇನಿಲ್ಲ, ನಾವ್ಯಾರು ವಿವರಣೆ ಕೊಡಕ್ ಮುಖ್ಯಮಂತ್ರಿ ಅವರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು, ಅವ್ರಿಗೆ ಏನ್ ಅಜೆಂಡಾ ಇದೆಯೋ ಗೊತ್ತಿಲ್ಲ, ಇದೇ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗ್ಲೇ ಬಂದಾಗೆಲ್ಲ ಅದರ ವಿವರಣೆಯನ್ನ ಜನರಲ್ ಸೆಕ್ರೆಟರಿ ಅವರು ಮತ್ತು ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟರಿ ಅವರು ಅವರೆಲ್ಲ ಬಂದಾಗ ಹೇಳಿದರು ಏನೆಲ್ಲ ನಡೆದಿದೆ ಅನ್ನೋದನ್ನು. ಹೋರಾಟಕ್ಕೆ ಏನಾದ್ರು ಪ್ಲಾನಿಂಗ್ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ? ಅದು ಚರ್ಚೆಗೆ ಬರ್ಬೋದು, ಬರ್ದೇನು ಇರ್ಬೋದು. ಯಾಕಂದ್ರೆ ನಾವೇನು ಇಂಡಿಯಾ ಅಲಯನ್ಸ್ ಅಲ್ಲಿ ಇದೆ, ಈ ಘಟನೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ರಾಜ್ಯಪಾಲರ ಬಿಹೇವಿಯರ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿದ್ದಾವೆ. ತಮಿಳುನಾಡಲ್ಲಿ, ಕೇರಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅಲ್ಲೆಲ್ಲ ಈ ರೀತಿ ಗವರ್ನರ್ಗಳು ಅವರ ನಡೆಸೆ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಇದು ಕೂಡ ಅಲ್ಲಿ ಎಸ್ ಏನು ಸಿಎಂ ಸ್ಥಾನವನ್ನ ಬದಲಾಯಿಸ್ತಾರೆ ಅಥವಾ ಬೇರೆಯವರು ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ತಾರೆ ಅನ್ನುವಂತಹ ವಿಚಾರಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಏನಂದ್ರೆ, ಏನು ವಿರೋಧ ಪಕ್ಷದವರು ಏನಾದರೂ ಇದ್ರ ಬಗ್ಗೆ ತಾಕೀತು ತೆಗೆದಿದ್ದಾರಾ ಅಂತ ಹೇಳಿದ್ರೆ, ಇಲ್ಲ, ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದವರ ಒಂದು ಪ್ರತಿಭಟನೆಗಾಗಲಿ ಅಥವಾ ಯಾವುದೇ ಒಂದು ವಿಚಾರಕ್ಕಾಗಲಿ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಹಾಗೆ ಜೊತೆಗೆ ಸ್ವತಃ ತಾವೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ನಾಯಕ್ ದಲಿತ ವಿರೋಧಿ ಕಾಂಗ್ರೆಸ್ ಎನ್ನುವ ಹಣೆಪಟ್ಟಿಯನ್ನ ತೊಲಗಿಸೋದಕ್ಕೆ ಇದೀಗ ಸಮಯ ಬಂದಿದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ಇವ್ರು ಯಾರಿಗೂ ಕೂಡ ಇದ್ರ ಬಗ್ಗೆ ಅಸಮಾಧಾನ ಇಲ್ಲ. ಇವರು ಸಿಎಂ ಆದ್ರೆ ಇವ್ರು ಯಾರು ಕೂಡ ಎದುರು ಮಾತಾಡೋದಿಲ್ಲ. ಇವ್ರು ಯಾಕೆ ಇಡೀ ರಾಜ್ಯದ ಕಾಂಗ್ರೆಸ್ ಗಪ್ಚುಪ್ಪಾಗೋಗತ್ತೆ? ದಲಿತ ಸಿಎಂ ಆಗೋದಕ್ಕೆ ಹೊರಟಿರುವ ಆ ನಾಯಕ ಯಾರು? ಹಾಗಾದ್ರೆ ಬೇರೆ ಯಾರು ಅಲ್ಲ ಸ್ವಾಮಿ, ಇವರೇ ಕಾಂಗ್ರೆಸ್ ಅಧ್ಯಕ್ಷರು, ಮಲ್ಲಿಕಾರ್ಜುನ್ ಖರ್ಗೆ ನೂತನ ರಾಜ್ಯದ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೀಟು ಬಿಟ್ಟು ಕೊಡುವ ಸಮಯ ಏನಾದರೂ ಬಂದ್ರೆ ಖಂಡಿತವಾಗ್ಲೂ ಮುಂದಿನ ರಾಜ್ಯದ ಮುಖ್ಯಮಂತ್ರಿಗಳಲ್ಲಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೂ ಕೂಡ ಇವ್ರ ಮೇಲೆ ಜಾಸ್ತಿ ಒಲವಿರುವಂತದ್ದು. ಬೇರೆ ಯಾರನ್ನೇ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಪಕ್ಷದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗ್ಬಿಡತ್ತೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆದ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ, ಗಪ್ಚುಪ್ ಆಗ್ತಾರೆ. ಅದಕ್ಕೋಸ್ಕರ ಸ್ವತಃ ತಾವೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ನಾಯಕ ದಲಿತ ವಿರೋಧಿ ಕಾಂಗ್ರೆಸ್ ಅಂತ ಏನು ಹಣಪಟ್ಟಿಯನ್ನ ಒತ್ಕೊಂಡಿತ್ತು, ಅದನ್ನೆಲ್ಲ ತೊಳೆದು ಹಾಕೋದಕ್ಕೆ ಇದೀಗ ಸಮಯ ಬಂದಿದೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ಹೆಸರೇನು ಕೇಳಿ ಬರ್ತಾ ಇತ್ತು, ಅವ್ರು ಯಾರು ಕೂಡ ಅಲ್ಲಗೆಳೆಯೋದಿಲ್ಲ, ಅವ್ರು ಯಾರು ಕೂಡ ಇವ್ರ ಬಗ್ಗೆ ಎದುರು ಮಾತನಾಡೋದಿಲ್ಲ. ಯಾಕಂದ್ರೆ ಇಡೀ ಕಾಂಗ್ರೆಸ್, ಇಡೀ ರಾಜ್ಯ ಗಪ್ಚುಪ್ ಆಗತ್ತೆ ಇವರು ಸಿಎಂ ಆದ್ರೆ. ಹಾಗಾದ್ರೆ ದಲಿತ ಸಿಎಂ ಆಗೋದಕ್ಕೆ ಆ ನಾಯಕ ಹೊರಟಿದ್ದಾರಾ? ಅವರು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದಾರಾ? ಹಾಗಾದ್ರೆ ಆ ನಾಯಕ ಯಾರು ಅಂತ ನೋಡೋದಾದ್ರೆ ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ನೂತನ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕುಳಿತುಕೊಳ್ತಾರಾ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರಾ ಅನ್ನೋದನ್ನ ನೋಡ್ಲೇಬೇಕಾಗತ್ತೆ. ಎಸ್, ನಾವು ಅವಾಗಿನಿಂದ ಎಸ್ ಸಿಎಂ ಸಿದ್ದರಾಮಯ್ಯ ಅವರು ಏನು ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ನ ಒಂದು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಅವರು ಸ್ಥಾನವನ್ನ ಬಿಟ್ಕೊಟ್ರೆ ಬೇರೆ ಯಾರೂ ಅಲ್ಲ ಸ್ವಾಮಿ, ಕೇವಲ ಒನ್ ಅಂಡ್ ಓನ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರೆ, ಅವರೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಇವರು ಸಿಎಂ ಆದ್ರೆ ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನದೆ ಗಪ್ಚುಪ್ಪಾಗ್ತಾರೆ, ಯಾರು ಕೂಡ ಇವರ ಎದುರಾಗಿ ಮಾತನಾಡೋದಿಲ್ಲ.